ನಾನು ಆರ್ಮಿ ಆದ್ರೆ ಹೋರಾಟದಲ್ಲಿ ನಾವು ಸೈನಿಕರು ನಮ್ಮ ದೇಶ ಕಾಯೋದು ನಮ್ಮದು ತಮಿಳುನಾಡು ಆಂಧ್ರ ಅದು ನಮಗೆ ಭೇದ ಭಾವ ಇಲ್ಲ ಯಾಕೆಂದ್ರೆ ನಮ್ಮ ಒಂದು ನೆಲೆನ ರಕ್ಷಣೆ ಮಾಡೋದಕ್ಕೆ ಕಾಶ್ಮೀರದಲ್ಲಿ ಜೀವ ಕಳ್ಕೊಳ್ತೀವಿ ಆದ್ರೆ ನಮ್ಮ ಕನ್ನಡದಲ್ಲಿ ನಾವು ಹುಟ್ಟಿ ಬೆಳೆದು ನಾವು ಇಲ್ಲಿ ಜಲ ನೆಲ ಎಲ್ಲವನ್ನು ನಾವು ಇದು ಮಾಡಿದವರು ಅನುಭವಿಸ್ತಾರೆ ಆದ್ರೆ ನಮಗೆ ನೀರು ಸಾಲದ ಮೇಲೆ ಅದು ಬೇರೆಯವರಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಫಸ್ಟ್ ನಮ್ಮಲ್ಲಿ ನಮಗೆ ಆದ್ಮೇಲೆ ಬೇರೆಯವರಿಗೆ ಕೊಡಬೇಕು ಅಂತ ನನ್ನ ಒಂದು ಅಭಿಲಾಷ ಸರ್ಕಾರ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳುತ್ತೆ ಬರೀ ಇದು ಭಾಷಣಕ್ಕೆ ಮಾತ್ರ ಸೀಮಿತ ನಾನು ಅಂತ ಪ್ರಶ್ನೆ ಅವರವರಿಗೆ ಬಿಟ್ಟಿದ್ದು ನಾವು ಸೈನಿಕರು ನಾವು ಅವ್ರ ಪಕ್ಷಕ್ಕೆ ಹೇಳೋದು ಇವ್ರ ಇವ್ರ ಮೇಲೆ ಹೇಳೋದು ನಮ್ಗೆ ಶೋಭಾ ತರೋದಿಲ್ಲ ಹಾಗಾಗಿ ನಾನು ಇದನ್ನೇ ಹೇಳ್ತೀನಿ ನಾ ಫಸ್ಟ್ ನಮಗೆ ಪ್ರಿಪರೇಷನ್ ಇದು ನಮಗೆ ನೀರಿಲ್ಲ ಆ ನೀರು ನಮಗೆ ಸಾಕಾದ್ರೆ ನಮಗೆ ಬೇರೆಯವರಿಗೆ ಬಿಟ್ಕೊಡ್ತೀವಿ ಅದು ನನ್ನ ಒಂದು ಅಭಿಪ್ರಾಯ ದೇಶ ಕಾಯೋರು ಸೈನಿಕರಾದ್ರೆ ಅನ್ನದಾತರು ಕೂಡ ನಮಗೆ ಬಹಳ ಮುಖ್ಯ ಅನ್ನದಾತರ ಈ ಹೋರಾಟದಲ್ಲಿ ನೀವು ಭಾಗಿ ಆಗಿರೋದು ರೈತರಿಗೂ ಕೂಡ ಖುಷಿ ಆಗ್ತಾ ಇದೆ ಅದ್ರ ಬಗ್ಗೆ ಈಗ ನಮ್ಮ ರೈತ ಇಲ್ಲದ್ರೆ ಯಾರು ಇಲ್ಲ ಅಷ್ಟು ಬೆನ್ನೆಲುಬು ರೈತರು ಹಾಗಾಗಿ ರೈತರ ಜೊತೆಯಲ್ಲಿ ನಾವು ಸೈನಿಕರು ಇದ್ದೇವೆ ಅಂತ ಒಂದು ಮನದಟ್ಟು ನಾವು ಮಾಡಬೇಕು ಅಂತ ನಾವು ಇಲ್ಲಿಗೆ ಬಂದಿರೋದು ಸರ್ಕಾರಕ್ಕೆ ನಾನು ಏನು ಇದು ಮಾಡೋದಕ್ಕೆ ಹೋಗಲಿಲ್ಲ ಸರ್ಕಾರಕ್ಕೆ ಅದು ಬಿಟ್ಟಿದೆ ಜನಕ್ಕೆ ನಾವು ರೈತರ ಜೊತೆ ಇದ್ದೀವಿ ಅನ್ನೋದು ಒಂದೊಂದು ನಾನು ಹೇಳಬಲ್ಲ ಥ್ಯಾಂಕ್ ಯು.